ರೈತ ಸಂಪರ್ಕ ಕೇಂದ್ರ 2024 25ನೇ ಸಾಲಿನ ಹಿಂಗಾರು ಬಿತ್ತನೆ ಬೀಜ ತಹಶೀಲ್ದಾರ್ ಎಂಎನ್ ಮಠ ಚಾಲನೆ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಲ್ಲಿ 2024 25ನೇ ಸಾಲಿನ ಹಿಂಗಾರು ಬಿತ್ತನೆ ಬೀಜವನ್ನ ರಿಯಾಯಿತಿ ದರದಲ್ಲಿ ವಿತರಿಸುವ ಕಾರ್ಯಕ್ಕೆ ಯರಗಟ್ಟಿಯ ತಹಶೀಲ್ದಾರ್ ಎಂಎನ್ ಮಠ ಗುರುವಾರ ಚಾಲನೆ ನೀಡಿದರು. ಕೃಷಿ ಅಧಿಕಾರಿ ಶಿವಪ್ರಕಾಶ್ ಮಾತನಾಡಿ, ರೈತರು ಶಾಂತಿಯುತವಾಗಿ ಬಿತ್ತನೆ ಬೀಜ ಪಡೆಯಬೇಕು. ಕಡಲೆ, ಜೋಳ ಮತ್ತು ಗೋಧಿ ಬೀಜವನ್ನು ದಾಸ್ತಾನು ಮಾಡಲಾಗಿದ್ದು FID ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ತಂದು ಬೀಜವನ್ನು ರಿಯಾಯಿತಿ ದರದಲ್ಲಿ ಪಡೆದುಕೊಳ್ಳಬೇಕು. ತಹಶೀಲ್ದಾರ್ ಎಂಎನ್ ಮಠ ಮಾರ್ಗದರ್ಶನದಲ್ಲಿ ಬೀಜ ವಿತರಣೆ ಪ್ರಾರಂಭಿಸಲಾಯಿತು. ಎಪಿಎಂಸಿ ಅಧ್ಯಕ್ಷ ನೀಲಕಂಠ ಸಿದ್ದವಸನ್ನವರ್, ಎಪಿಎಂಸಿ ಸದಸ್ಯ ರಫೀಕ್ ಡಿಕೆ, ಪಟ್ಟಣ ಪಂಚಾಯತಿ ನಾಮನಿರ್ದೇಶನ ಸದಸ್ಯರಾದ ನಿಖಿಲ್ ಪಾಟೀಲ್, ಹನುಮಂತ್ ಹಾರಗೋಪ, ಸಲೀಂ ಬೇಗ್ ಜಮಾದಾರ್, ರೈತ ಉತ್ಪಾದನೆ ಸಂಘದ ಕಾರ್ಯದರ್ಶಿ ಮನೋಹರ್ ದಿನಿಮಣಿ, ರೈತರಾದ ಶಿವಾನಂದ ಕರಿಗೋಣನವರ್, ಶಿವಲಿಂಗಪ್ಪ ನುಂಗಾರಟ್ಟಿ, ಗಿರಪ್ಪ ಗಂಗರೆಡ್ಡಿ, ಎಕ್ಕೇರಪ್ಪ ತಳವಾರ್, ಫಾರೂಕ್ ಕತ್ತಾರ್, ಗೌಡಪ್ಪ ಉದುಪುಡಿ, ಯಮನಪ್ಪ ಮಾಳ್ಗಿ, ರಂಗಪ್ಪ ಗಂಗರೆಡ್ಡಿ, ಶಿವಲಿಂಗ ಬಿರಾದಾರ್ ಪಾಟೀಲ್, ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿಗಳು ಇತರರು ಉಪಸ್ಥಿತರಿದ್ದರು. ವರದಿ ಫಿರೋಜ್ ಖಾದ್ರಿ, ಯರಗಟ್ಟಿ. ಒಂದು ಎಷ್ಟು 3 kg ಪ್ಯಾಕೆಟ್, ಇದು 1 ಎಕರೆಗೆ ಆಕೈತಿ. ಅದು 170 ರೂಪಾಯಿ. ಜೋಳ ಸಾಮಾನ್ಯ ರೈತರಿಗೆ ಇದನ್ನು ಕೂಡ ನಾವು ವಿತರಣೆಯನ್ನು ಮಾಡ್ತಿದ್ದೀವಿ. ಇಂಥ ಡಿಫೆಕ್ಟ್ ಅನ್ನೋದು ಒಂದು ತಳಿ, ಇನ್ನೊಂದು SPV 2217, ಎರಡು ತಳಿಯನ್ನು ಜೋಳದ ಮುಖ್ಯವಾದ ತಳಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಇದರಿಂದ ಇವು ನಮ್ಮೇನಪ್ಪ ಅಂದ್ರೆ ಎರಡು ಮುಖ್ಯವಾದ ಹಿಂಗಾರಿ ಹಂಗಾಮಿನ ಮುಖ್ಯವಾದಂಥ ಬೆಳೆಗಳು. ನಮ್ಮ ತಾಲೂಕಿನಾದ್ಯಂತ ನೋಡಿದಾಗ ಫಸ್ಟ್ ಕಡ್ಲಿ ಬರ್ತೈತಿ, ಎರಡನೇದು ಜೋಳ, ಮೂರನೇದು ಗೋಧಿ ಮುಖ್ಯವಾಗಿ, ಆಮೇಲೆ ಸೂರ್ಯಕಾಂತಿ ಕೂಡ ಕೆಲವು ಭಾಗಗಳಲ್ಲಿ ಬೆಳೀತಾರೆ. ಈ ಒಂದು 4 ಮುಖ್ಯವಾದ ಬೆಳೆಗಳನ್ನು ಇಟ್ಕೊಂಡು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಇವೆಲ್ಲ ಬೀಜಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ರಿಯಾಯಿತಿ ದರದೊಳಗೆ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ರೈತ ಬಾಂಧವರು ಸ್ವಲ್ಪ ಎಲ್ಲಾನು ಇದನ್ನ ಯಾವುದೇ ಗಲಾಟೆಗಳಾಗದಂತೆ ಆರಾಮ್, ನೀವು ಎಲ್ಲರಿಗೂ ಬೀಜದಂತೂ ತೊಂದರೆ ಇಲ್ಲ, ಯಾಕಂದ್ರೆ ನಮ್ಮ ಬೀಜ ದಾಸ್ತಾನು ಎಲ್ಲೈತಿ ಅಂತಂದ್ರೆ ಸವದತ್ತಿ ಒಳಗೆ ಐತಿ. ಬೀಜ ಏನಪ್ಪ ಅಂದ್ರೆ KSSC ಕರ್ನಾಟಕ ಸೀಡ್ಸ್ ಅಸೋಸಿಯೇಷನ್ ಕಾರ್ಪೊರೇಷನ್ ಅಂತೇಳಿ ಇಲ್ಲೇ ಐತಿ. ಯಾವುದೇ ಗೊಂದಲಕ್ಕೆ ಒಳಗಾಗದಂಗೆ ಎಲ್ಲರಿಗೂ ಬೀಜ ದೊರಕ ಅದನ್ನ ಹೇಳ್ಬೋದು ನಾವು. ಯಾಕಂದ್ರೆ ಕಳೆದ ವರ್ಷ ಸುಮಾರು 33,500 ಜನರು ರೈತರು ರಬ್ಬಿ ಹಿಂಗಾಮಿಗೆ ನಮ್ಮ ತಾಲೂಕಿನಾದ್ಯಂತ ರೈತರಿಗೆ ನಾವು ವಿತರಣೆ ಮಾಡಿದ್ವಿ. 33,500 ಯಾವುದೋ ಒಂದು ವಿಷಯ ಅಂದ್ರೆ ಕೆಲವೊಂದ ನಮ್ಗೆ ಇತ್ತು ಜೋಳ ಗೋಧಿ ವೆರೈಟಿ ಇತ್ತು, ಬಟ್ ಏನಂದ್ರೆ ಎಲ್ಲರೂ US ವೆರೈಟಿ ಅಂತ ಕೇಳಿದ್ರು. ಈ ಸರಿ ನಾವ್ ಏನ್ ಮಾಡಿವ ಅಂದ್ರೆ ಅದಕ್ಕೆ US ವೆರೈಟಿನ ಜಾಸ್ತಿ ಸಪ್ಲೈ ಮಾಡೋದೊಂದು ಯೂನಿವರ್ಸಿಟಿಗೆ JD ಅವ್ರ ಕಡೆಯಿಂದ ಲೆಟರ್ ಬರೆಸಿ ರಿಕ್ವೆಸ್ಟ್ ನ ಮಾಡಿವಿ. ಈ ಸರಿ ಅದು ತೊಂದರೆ ಆಗುದಿಲ್ಲ. ಹೋದ ಸರಿ ನಾವು ಬರೀ US ವೆರೈಟಿನ ಕೇಳಿದ್ವಿ, ಲೋಕ್ ಅನ್ನೋದು ವೆರೈಟಿ, ಅವು ಕೆಲವೊಂದು 2-3 ವೆರೈಟಿ ಇದ್ವು. ಆದ್ರೆ ಏನಾಗತ್ತಿ ಕೆಲವೊಂದು